ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಬೇಳೆಗಳನ್ನು ಬಳಸಿ ದೋಸೆ ಮಾಡೋದು ಹೇಗೆ ಹೇಳಿ ತೋರಿಸ್ತಿದ್ದೆ. ಇನ್ಸ್ಟೆಂಟ್ ದೋಸೆ, ಮೊದಲಿಗೆ ಹುರುಳಿಕಾಳು, ಹಾರ್ಸ್ ಗ್ರಾಮ್, ಹೆಸರುಬೇಳೆ, ಉದ್ದಿನ ಬೇಳೆ, 1 ಟೇಬಲ್ಸ್ಪೂನ್ ಮೆಂತ್ಯ, ಉಳಿದಿದ್ದೆಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೆ. ಕ್ಲೀನ್ ಮಾಡಿ ತೊಳೆದು ಒಂದು 2-3 ಸಲ ಕ್ಲೀನಾಗಿ ವಾಶ್ ಮಾಡು ನೀರಲ್ಲಿ. ಮತ್ತು ನೀರು ಹಾಕಿ ಒಂದು 2 ಅವರ್ಸ್ ಇಟ್ಟರೆ ಸಾಕು. ರಾತ್ರಿ ರುಬ್ಬಿಡ ಮತ್ತು ಬೆಳಿಗ್ಗೆ ದೋಸೆ ಮಾಡೋದು ಅಂತ ಇದೆ. ಇನ್ಸ್ಟೆಂಟಾಗಿ 2 ಅವರ್ಸ್ ನೆನೆಸಿಟ್ಟು, ಈಗ 2 ಅವರ್ಸ್ ಆಯಿತು ನೆನೆಸಿ, ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಈ ಡಯೆಟ್ ಎಲ್ಲ ಮಾಡ್ತಿರ್ತೀವಲ್ಲ, ಯಾಕೋ ಕೊಳ್ಳೆ ಇರುತ್ತೆ ದೋಸೆ. ನಯಸ್ಸಾಗಿ ದೋಸೆ ಹಿಟ್ಟನ್ನ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. 2 ಅವರ್ಸ್ ನೆನೆಸೋದು, ಗ್ರೈಂಡ್ ಮಾಡೋದು, ಉಪ್ಪು ಹಾಕಿದ್ದೆ. ಈಗ ದೋಸೆ ಮಾಡ್ತಾ ಇದ್ದೆ. ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೊಳ್ಳೋಕ್ಕು. ನೋಡಿ ಎಷ್ಟು ಕಲರ್ ಬಂದು ದೋಸೆ, ಕ್ರಿಸ್ಪಿಯಾಗಿ ಬಂತು. ಮೇಲಿಂದ ಬೇಕಾದ್ರೆ ತುಪ್ಪ ಹಾಕ್ಲಕ್ಕು ದೋಸೆಗೆ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.